ನಮಸ್ಕಾರ ವೀಕ್ಷಕರೇ, ನಮ್ಮ ಸಿನಿ ಸ್ಪಾಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮಂಜುನಾಥ್. ವೀಕ್ಷಕರೇ, 1981 ರಿಲೀಸ್ ಆದಂತಹ ಏಟು ಎದುರೇಟು ಚಿತ್ರ ಎಲ್ಲಿ ಶೂಟಿಂಗ್ ಆಯ್ತು ಆ ಒಂದು ಸ್ಪಾಟ್ಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬೆಳಗಿನ ಜಾವ, ಚೆನ್ನಾಗಿ ಮಳೆ ಬರ್ತಾ ಇದೆ, ಸೊ ಟ್ರೈನಲ್ಲಿ ಹೊರಟಿದ್ದೀನಿ. ಬನ್ನಿ, ಇವತ್ತು ಆ ಸ್ಪಾಟ್ ಯಾವ ರೀತಿ ಇದೆ ತೋರಿಸ್ತೀನಿ. 41 ವರ್ಷದ ಕೆಳಗಡೆ ಯಾವ ರೀತಿ ಇತ್ತು, ಇವತ್ತು ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ. ಬನ್ನಿ ವೀಕ್ಷಕರೇ. ಬೆಳಗಿನ ಜಾವ 5 ಗಂಟೆ, ಆಗಲೇ 1 ನಿಮಿಷ ಆಗೇ ಹೋಯ್ತು. ಸಮಯ ಅಂತೂ ಯಾರಿಗೂ ಕಾಯಲ್ಲ, ಆದರೆ ಹಿಂದೆ ತಿರುಗಿ ನೋಡಿದ್ರೆ ಅದ್ರ ನೆನಪು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಯಥಾವತ್ತಾಗೆ ಅಂಥದೇ ಒಂದು ನೆನಪನ್ನ ಹುಡ್ಕೊಂಡು ಹೊರಟಿದ್ದೀನಿ. ಏಟು ಎದುರೇಟು ಚಿತ್ರ ಎಲ್ಲಿ ಶೂಟ್ ಆಗಿತ್ತೋ ಆ ಒಂದು ಸ್ಪಾಟ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಚಿತ್ರದ ಮಾಹಿತಿಯನ್ನು ಇಲ್ಲಿ ಶೂಟ್ ಮಾಡಿ ಅಂತ ಹೇಳಿದಂಥವ್ರು ಕ್ರಿಕೆಟ್ ಕ್ಲಾಸಿಕ್ ಅಂತ ನಮ್ಮ ಸಬ್ಸ್ಕ್ರೈಬರು, ಅವ್ರಿಗೊಂದು ಧನ್ಯವಾದ ಹೇಳ್ತಾ ಈಗ ನಾನು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ನಿಡ್ಗಟ್ಟಾಗಿ ಹೋಗ್ತಾ ಇದ್ದೀನಿ. ಕಡೂರಿಂದ ಒಂದು 20 ಕಿಲೋಮೀಟ್ರ್ ಮುಂದೆ ಇರುವಂಥದ್ದು ನಿಡ್ಗಟ್ಟ. ಕಡೂರಿಂದ ಜಾವಗಲ್ ಹೋಗುವಂಥ ರಸ್ತೆಯಲ್ಲಿ ಸಿಗುವಂಥದ್ದು. ನೋಡಿ, ಈಗ ನಾನು ನಿಡ್ಗಟ್ಟಾಗಿ ಬಂದಿದ್ದೀನಿ. ಇದೇ ನಿಡ್ಗಟ್ಟ ವೀಕ್ಷಕರೇ, ನಿಡ್ಗಟ್ಟದಲ್ಲಿರೋ ಶ್ರೀ ವೀರಾಂಜನೇಯ ಸ್ವಾಮಿ ಸನ್ನಿಧಿ ಹತ್ರ ಇದ್ದೀನಿ ನಾನು. ಆಂಜನೇಯ ಸ್ವಾಮಿಗೆ ನಮಸ್ಕಾರ ಮಾಡ್ಕೊಂಬಿಡಿ. ಈ ಒಂದು ದೇವಸ್ಥಾನದ ಒಳಭಾಗದಲ್ಲೇ ತುಂಬ ಸೀನನ್ನು ಶೂಟ್ ಮಾಡಲಾಗಿದೆ, ಆದರೆ ನಾನು ಅದನ್ನೆಲ್ಲ ತೋರಿಸೋದಿಲ್ಲ. ಯಥಾವತ್ತಾಗೆ ಮಾಮೂಲಿಯಾಗಿ ನೀವು ಬಂದು ದೇವಸ್ಥಾನದಲ್ಲಿ ದೇವರ ದರ್ಶನವನ್ನು ಮಾಡಿ ಕೃಪೆಗೆ ಪಾತ್ರರಾಗಿ. ನೋಡಿ, ಇದು ಮೇಯ್ನ್ ಸರ್ಕಲ್ಲು, ಇಲ್ಲಿ ಒಂದು ಫ್ರೇಮ್ ಮ್ಯಾಚ್ ಆಗುತ್ತೆ. ನೋಡಿ, ಆವಾಗ ಯಾವ ರೀತಿ 360 ಡಿಗ್ರಿ ಪ್ಯಾನ್ ಶಾಟ್ ತೆಗೆದಿದ್ರು ಅದೇ ರೀತಿ ತೆಗಿತಾ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಆ ಗೋಡೆ ಮೇಲೆ ಬರೆದಿರೋಂಥ ಚಿತ್ರ ಕೂಡ ಇವತ್ತಿಗೂ ಹಾಗೇ ಇದೆ. 43 ವರ್ಷದ ಕೆಳಗಡೆ ಯಾವ ರೀತಿ ಇತ್ತೋ ಅದೇ ರೀತಿ ಇದೆ ವೀಕ್ಷಕರೇ. ನೋಡಿ, ಇದೇ ರೀತಿ ಪ್ಯಾನ್ ಶಾಟ್ ಮಾಡ್ತಾ ಬಂದರೆ ಸಿಗುವಂಥದ್ದೇ ದೇವಸ್ಥಾನ. ಒಂದು ಫುಲ್ ಸರ್ಕಲ್ 360 ಡಿಗ್ರಿ ಶಾಟನ್ನು ತೆಗೆಯಲಾಗಿದೆ ಸಿನಿಮಾದಲ್ಲಿ. ಬನ್ನಿ, ಇವಾಗ ಊರ ಒಳಭಾಗದಲ್ಲಿರುವಂಥ ಬೀರೇಶ್ವರ ದೇವಸ್ಥಾನದ ಹತ್ರ ಬಂದಿದ್ದೀನಿ ನಾನು. ಎದುರುಗಡೆ ಇರೋವಂಥದ್ದೇ ಉಗ್ರಯ್ಯವರ ಮನೆ, ಅಂದರೆ ನಮ್ಮ ಸುಂದರ ಕೃಷ್ಣ ಅರಸವರು ಇರ್ತಾರಲ್ಲ ಆ ಮನೆ ಇದೇ ವೀಕ್ಷಕರೇ. ನೋಡಿ ಯಾವ ರೀತಿ ಇದೆ ಅಂತ, ಇವತ್ತಿಗೂ ಕೂಡ ತುಂಬಾ ಅದ್ಭುತವಾಗಿದೆ. ಈ ಮನೆಗೂ ಎದುರುಗಡೆ ಇರೋ ದೇವಸ್ಥಾನಕ್ಕೂ ಏನು ಸಂಬಂಧ ಅನ್ನೋದೆಲ್ಲ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಆದರೆ ಇದೇ ಜಾಗದಲ್ಲಿ ಆ ಒಂದು ಸಿನಿಮಾನ ಶೂಟ್ ಮಾಡಿರೋವಂಥದ್ದು. ನಾನು ನಿಮಗೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡಿ ತೋರಿಸ್ತೀನಿ. ಇದೇ ನಮ್ಮ ಮೋಡಿಗಾರ ಉಗ್ರಯ್ಯವರ ಮನೆ ಇರುವಂಥ ಜಾಗ. ನೋಡಿ, ನಾನು ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡೋಕ್ಕೆ ಶುರು ಮಾಡಿದೆ. ಈ ಜಾಗದಲ್ಲಿ ಬಂದು ಎಲ್ಲ ಚಪ್ಪಲಿಯನ್ನು ಬಿಚ್ಚಿಬಿಟ್ಟು ಉಗ್ರಯ್ಯವ್ರ ಮನೆಗೆ ಒಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ ತಲೆ ಬಿಡೇನ ಅಲ್ಲಿ ಕಟ್ಟಿರ್ತಾರೆ, ಅದ್ರೂ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಒಬ್ಬ ಸೈಕಲಲ್ಲಿ ಬರ್ತಾರೆ, ಸೈಕಲಲ್ಲೂ ಇಳಿದು ಚಪ್ಪಲಿಯನ್ನು ಬಿಚ್ಚಿ ಹೆಗಲ ಮೇಲಿರೋ ಟವಲ್ ತೆಗೆದು ಕೈಲಿಡ್ಕೊಂಡು ಉಗ್ರಯ್ಯವ್ರ ಮನೆ ಮುಂದೆ ಹೋಗೋವಂಥದ್ದು ಅಷ್ಟು ಭಯಭಕ್ತಿಯಿಂದ ಇರ್ತಾರೆ. ಇದನ್ನೆಲ್ಲ ನೋಡಿದ ತಕ್ಷಣ ನಮ್ಗೆ ಅನ್ಸೋದು, ನಾವು ಚಿಕ್ಕ ಹುಡುಗರಲ್ಲಿ ಒಂದು ಕತೆ ಬಗ್ಗೆ ಮಾತಾಡೋವಿ. ಒಂದು ಊರಲ್ಲಿ ಒಬ್ಬ ಮಾಂತ್ರಿಕ ಇದ್ದಂತೆ, ಅವ್ನು ನೋಡಿದ್ರೆ ಊರವರೆಲ್ಲ ಎದುರುತ್ತಿದ್ರಂತೆ ಅನ್ನೋ ಥರ ಇರೋವಂಥ ಸಿನಿಮಾ ಇದು. ಆ ಸ್ಟೋರಿ ಹಂಗೆ ಬರುತ್ತೆ ಈ ಸಿನಿಮಾದು. ನೋಡಿ, ಈ ಜಾಗದಲ್ಲಿ ನಮ್ಮ ಲಕ್ಷ್ಮೀ ಅಮ್ಮ ಆ ಒಂದು ಚಿತ್ರದಲ್ಲಿ ಹೀರೋಯಿನ್ ಪಾತ್ರನ ಮಾಡಿದ್ದಾರೆ. ಇದೇ ರಸ್ತೆಯಲ್ಲಿ ನಡ್ಕೊಂಬರ್ತಾರೆ ಬಿನಿಗೆನ್ ತಗೊಂಡು. ಅವರು ಕೂಡ ಬಂದ ತಕ್ಷಣ ಆ ಮನೇನ ನೋಡಿ ಗಾಬರಿಯಾಗಿ, ಅಂದರೆ ಊರಲ್ಲಿ ಎಲ್ರಿಗೂ ಭಯ ಇರುತ್ತೆ, ಆ ಥರ ಒಂದು ಕತೆನ ಎಣ್ಕೋತಾ ಹೋಗಿದ್ದಾರೆ. ಸರ್ಗನ್ನ ಹಾಕ್ಕೊಂಡು ಭಯಭಕ್ತಿಯಲ್ಲಿ ಆ ಮುನೆ ಮುಂದೆ ಹೋಗುವಂಥದ್ದು. ಎಲ್ಲ ಹೆಂಗಸರೆಲ್ಲ ಅದೇ ರೀತಿ ಹೋಗೋದು, ಗಂಡಸರು ಅದೇ ರೀತಿ ಚಪ್ಪಲಿ ಬಿಚ್ಚಿ ಕೈಲಿ ಹಿಡ್ಕೊಂಡು ಹೋಗೋವಂಥದ್ದು. ಈ ರೀತಿ ದೃಶ್ಯನೆಲ್ಲ ಇದೇ ಮನೆ ಮುಂದೆ ಶೂಟ್ ಮಾಡಿರುವಂಥದ್ದು. ನೋಡಿ, ನಮ್ಮ ಪ್ರಣಯರಾಜ ಶ್ರೀನಾಥ್ ಅವರು ಎಂಟ್ರಿ ಕೊಟ್ಟರು, ಚಪ್ಪಲಿನ ಬಿಚ್ಚಿಬಿಟ್ಟು ಕಾರಿನ ಇಳಿದು ಇಳಿಬಾವ ಅಂತ ಹೇಳೋವಂಥದ್ದು. ಇಳಿದ್ಬಿಟ್ಟು ಆ ಕಾರನ್ನು ಇಬ್ಬರೂ ಕೂಡ ತಳ್ಕೊಂಬರುವಂಥದ್ದು ಆ ಸಿನಿಮಾದಲ್ಲಿ. ತಳ್ಕೊಂಡು ಈ ಮನೆ ಮುಂದೆ ಬರ್ತಾರೆ, ಯಾವುದೇ ಕಾರಣಕ್ಕೂ ಕಾರಲ್ಲೂ ಕೂಡ ಹೋಗೋದು ಬೇಡ, ಏನಾದ್ರು ತೊಂದರೆ ಆಗ್ಬೋದು ಅಂತ ಲಕ್ಷ್ಮೀ ಅಮ್ಮವ್ರು ಆ ರೀತಿ ಶ್ರೀನಾಥ್ ಅವ್ರಿಗೆ ಹೇಳ್ತಾರೆ. ಅದೇ ರೀತಿ ಕಾರನ್ನು ತಳ್ಕೊಂಬಂದು ಅದಾದಮೇಲೆ ಇವಾಗಿಂದ ನಡಿ ಇಲ್ಲಿಂದ ಅಂತಾರೆ. ಆವಾಗ ಅದೆಲ್ಲ ಗೊತ್ತಿಲ್ಲ, ಕಾರಣ ಹೇಳು ಅಂತಾರೆ. ನೋಡಿ, ಆ ದೃಶ್ಯನೆಲ್ಲ ಇಲ್ಲೇ ಶೂಟ್ ಮಾಡಿರೋವಂಥದ್ದು. ಆಗ ಲಕ್ಷ್ಮೀ ಅಮ್ಮ ಹೇಳ್ತಾರೆ, ಅದನ್ನೆಲ್ಲ ಇಲ್ಲಿ ಹೇಳೋಕ್ಕಾಗಲ್ಲ, ಮನೆಗೆ ಹೋದ್ಮೇಲೆ ಹೇಳ್ತೀನಿ ನಡಿ ಅಂತಾರೆ. ನೋಡಿ, ಆ ಹಿಂದೆಗಡೆ ಇರೋ ದೇವಸ್ಥಾನ ನೀಟಾಗೆ ಫ್ರೇಮಲ್ಲಿ ಮ್ಯಾಚ್ ಆಗ್ತಾ ಇದೆ. ಇದು ಬೀರೇಶ್ವರ ಗುಡಿ, ಬೀರೇಶ್ವರಂಗೆ ನಮಸ್ಕಾರ ಮಾಡ್ಕೊಳ್ಳಿ, ಬೀರೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ. ಈಗ ಆವಾಗ ಶೂಟಿಂಗ್ ನೋಡಿದಂಥವ್ರನ್ನ ಮಾತಾಡಿಸ್ತೀನಿ, ಮತ್ತು ಅವ್ರು ಎಂತೆಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದಾದಮೇಲೆ ಫ್ರೇಮ್ ಟು ಫ್ರೇಮ್ ಮತ್ತೆ ಮ್ಯಾಚ್ ಮಾಡೋಕೆ ಹೊರಡೋಣ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ಕಾರ ಇಬ್ರಿಗೂ. ನಮಸ್ಕಾರ ಸರ್. ನೀವು ಅವಾಗ ಶೂಟಿಂಗ್ ಎಲ್ಲ ನೋಡಿದ್ರ ಸರ್, ಶೂಟಿಂಗ್ ಆದಾಗ ನೋಡಿದ್ದೀನಿ ಬಿಡ್ರಿ. ಹಾಂ ಸರ್. ಸರ್ ನಿಮ್ಮ ಹೆಸರು? ನಿಂಗಪ್ಪ, ದೇವ್ರ ಮನೆ. ನಿಂಗಪ್ಪ ಅಂತನಾ? ನಿಮ್ಮ ಹೆಸರು ಯಜಮಾನ್ರೆ? ಪಲ್ಲಕ್ಕಿಯಪ್ಪ. ಪಲ್ಲಕ್ಕಿಯಪ್ಪ. ನಿಮ್ಮ ಹೆಸರು ಯಜಮಾನ್ರೆ? ಸೋಮಶೇಖರಪ್ಪ. ಸೋಮಶೇಖರಪ್ಪ. ಎಲ್ಲ ನೀವೆಲ್ಲ ಶೂಟಿಂಗ್ ಎಲ್ಲ ನೋಡಿದ್ರ ಅವಾಗ?
ಉಗ್ರೆಯಿಂದ ಇದೇ ಮನೆ, ಅದೇ ಉಗ್ರೆಯವ್ರದ್ದು ಮೇನ್ ಇದೇ ಮನೆ. ಮುಂದೆಗಡೆ ಒಂದ್ ತಲೆ ಬುಡೆ ಕಟ್ಕೊಂಡಿರೋದು ಇದೇ ಜಾಗದಲ್ಲಿ, ಆ ಸಿನಿಮಾ ಎಲ್ಲ ಶೂಟಿಂಗ್ ಆಗಿರೋದು ಇದೇ ರಸ್ತೆಯಲ್ಲಿ, ರೋಡಲ್ಲಿ ಇದ್ರಲ್ಲಿ. ನೀವ್ ನೋಡಿದ್ರ ಶೂಟಿಂಗ್ ಅವಾಗ ಫುಲ್ ನೋಡಿದೀವಿ, ಪ್ರತಿಯೊಂದ್ ಸೀನ್ಸ್ ನೋಡಿದೀವಿ. ಸುಂದರ್ ಕೃಷ್ಣ ಅವರು ಸರ್ನೆಲ್ಲ ನೋಡಿದೀರಾ? ಎಲ್ಲ ನೋಡಿದೀವಿ. ಅವ್ರು ಇಲ್ಲ ಪಕ್ಕದಲ್ಲಿ ಒಂದು ರೂಮ್ ಇಟ್ಕೊಂಡು, ರೂಮ್ ಅಲ್ಲಿ ಸಪ್ರೇಟ್ ಆಗಿ ರೂಮ್ ಮಾಡ್ಕೊಂಡಿದ್ರು ಅವರು. ಅವ್ರಿಗೆ ಅವ್ರು ನಮ್ ಜೊತೆಲಿ ಇರೋರು. ಚೆನ್ನಾಗಿ ಮಾತಾಡ್ಸೋರ? ಮಾತಾಡ್ಸಾರ ಎಲ್ಲ ಮನುಷ್ಯರು ಬಿಡ್ರಿ. ಸುಂದರ ಹಂಗಾದ್ರೂ ಅವ್ರು ಒಳ್ಳೆ ಚೆನ್ನಾಗಿ ಮಾತಾಡ್ಸಾರ ನಮ್ನೆಲ್ಲ, ಹುಡುಗರನ್ನೆಲ್ಲ ಜೊತೆಲಿ ಕರ್ಕೊಂಡು ಹೋಗೋರು. ಆರಾಮಾಗಿದ್ದಾಗ ಇಲ್ಲಿಂದ ಬಸ್ ಸ್ಟ್ಯಾಂಡ್ ತಂಗ ಕರ್ಕೊಂಡು ಹೋಗೋದು, ಅಲ್ಲಿಂದ ವಾಕ್ ಮಾಡ್ಕೊಂಡ್ ಮತ್ ವಾಪಸ್ ಬರೋರು, ಎಲ್ಲ ಮಾಡೋರು. ಕಾರಿಂದ ಏನೋ ಹೇಳಿದ್ರಲ್ಲ, ಏನು ಕಾರು, ಕಾರ್ ನಿಲ್ಲಿಸ್ಬಿಟ್ಟು ಅಡಿಕೆ ಕೆಳಗೆ ಕಾರಿ ಫುಲ್ ಜಾಕ್ ಕೊಡೋರು ಅಂದ. ಅದು ಕಾರು ಅವ್ರ ಉಗ್ರೈನ ಮಂತ್ರದಿಂದ ವಾಪಸ್ ತಿರುಗಿ ಬಿಡೋದು. ಅದ್ರ ಅದೇ ಅನ್ನಂಗೆ ಒಬ್ರು ಇಟ್ಕೊಂಡು ಹಿಂಗ್ ತಿರುಗಿಸಿ ಬಿಡೋದು, ಜಾಕ್ ಜಾಕ್ ನಿಂತಿರೋದು, ಕಾರೇ ತಿರುಗಿ ಬಿಡ್ತು ಮಂತ್ರದಿಂದ. ಹಿಂಗ ಆಗ್ತೈತೆ ಅನ್ನೋದಕ್ಕೆ ಒಂದು ಇಲ್ಲಿ ಮರಿಮುರುಗನ್ ಡೈರೆಕ್ಷನ್, ಅವರು ಡೈರೆಕ್ಟರ್. ಹೌದು, ಮಣಿಕ್ ಚಂದ್, ಮಣಿಕ್ ಚಂದ್ ಫಿಲಮ್. ಅವರು ಬಂದು ನಮಗೆ ದೇವಸ್ಥಾನದ ಒಂದು ರೂಮ್ ಕಟ್ಸಿಕೊಟ್ರು, ಗಿಫ್ಟ್ ಆಗಿ. ಪ್ರೊಡ್ಯೂಸರ್ ಅವತ್ತಿನಿಂದ ನಮ್ ದೇವರು ನಮ್ದು ಊರಿಂದು ಸ್ವಾಮಿ ಬಾರಿ ಇಂಪ್ರೂವ್ ಆಗಿ ಆಗತ್ಲೇ ಇದೆ. ಅದೇ ಅದೊಂದು ಗಳಿಗೆ 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 ಕೊಡಲ್ಲ ಅಂದಿದ್ವು ಅವಾಗ. ಅವರೆಲ್ಲ ಬೇಡ ಕೊಡ್ಬಾರ್ದು ಹಂಗೆ ಹಿಂಗೆ ಬಿಟ್ಟು ಅವ್ರ ಕೈ ಪೂಜೆ ಮಾಡಿಸಿ ಅಪ್ಪಣೆ ಕೇಳಿಸಿ ಆಯ್ತು ಮಾಡಬಹುದು ಅಂತ ಅಂದ್ಮೇಲೆ ನಿಮ್ಗೆ ಒಳ್ಳೇದಾಗತ್ತೆ, ಒಳ್ಳೇದಾಗತ್ತೆ ನಮ್ ದೇವ್ರ ಅಪ್ಪಣೆ ಆದ್ಮೇಲೆ ಅವ್ರ ಕೈ ಹಾಕಿ ಮಾಡಿದ್ವಿ. ಅಲ್ಲಿ ತನಕ ಮಾಡಿರ್ಲಿಲ್ಲ. ಆಂಜನೇಯ ಸ್ವಾಮಿ ಅಪ್ಪಣೆ ಆದ್ಮೇಲೆ ಅವ್ರ ಕೈ ಹಾಕಿದ್ವಿ, ಹಾಕಿ ಮಾಡಿದ್ರು ಮಾಣಿಕ್ ಚಂದ್ ಒಳ್ಳೆ ಆಯ್ತು, ಒಳ್ಳೇದಾಗ್ಬಿಟ್ರು ಅವ್ರಿಗೆ. ನಮಗೂ ಒಳ್ಳೇದಾಯ್ತು, ನಮ್ಮ ಊರಿಗೂ ಒಳ್ಳೇದಾಯ್ತು. ಯಾರ್ದು ಮನೆ ಇದು? ದೇವಸ್ಥಾನದ ಮನೆ. ಯಾರು ವಾಸ ಇಲ್ಲ ಇದ್ರಲ್ಲಿ? ಕಾರಣಕ್ಕೆ ಸಾಮಾನ್ಯ ಹಬ್ಬ ನಡೀತಿತ್ತು, ಪಿತೃಪಕ್ಷ ಹಬ್ಬ. ಆ ಸಂದರ್ಭದಲ್ಲಿ ಇಲ್ಲಿ ಎಡೆ ಮಾಡ್ತಾರೆ, ಯೂಸ್ ಮಾಡ್ಕೊಂತಾರೆ. ಬಟ್ ಯಾರು ವಾಸ ಇರೋದಿಕ್ಕಲ್ಲ ಇದು ಮನೆ, ಯಾರು ವಾಸ ಇರೋದಿಕ್ಕಲ್ಲ ಮನೆ ಇದು. ವೀರಲಿಂಗೇಶ್ವರ ಸ್ವಾಮಿ ಸೇರ್ ಇದ್ದದು ಟ್ರಸ್ಟ್ ಇಂದ ಅದು. ಸರಿ, ಆ ರೀತಿ ಬಳಕೆ ಆಗ್ತಾರೆ, ಯಾರು ವಾಸವಾಗಿರೋ ಮನೆ ಅಲ್ಲ, ವಾಸ ಕೊಡೋದೇ ಇಲ್ವಲ್ಲ ದೇವರಿಗೆ ಸಂಬಂಧಪಟ್ಟಿದ್ದು. ಒಟ್ಟಿಗೆ ನಾವ್ ನಮ್ ಜೀವನದಲ್ಲಿ ನೋಡಿದ್ವಲ್ಲ ಸಹ, ಈಗ ಅದೊಂದ್ ಫಿಲಮ್ ಹೆಂಗ್ ತೆಗಿತಾರೆ ಅನ್ನೋದು ಅವಾಗ್ಲೇ ಗೊತ್ತಾಯ್ತು. ಈ ಎಲ್ಲಾ ಫಿಲಮ್ ಗಳನ್ನ ಹೆಂಗ್ ತೆಗಿತಾರೆ ಅಂತ ಅವಾಗ್ಲೇ ಗೊತ್ತಾಯ್ತು ನಮಗೆ. ಹಳ್ಳೆರೆಲ್ಲ ಬಂದು ಕಾಯೋದು, ಕೆಲಸ ಬಿಟ್ಟು ಕಾಯ್ಬಿಟ್ಟು ನೋಡ್ಬಿಟ್ಟು ನವೆಂಬರ್. ನೋಡಿ ವೀಕ್ಷಕರೇ, ಎಲ್ಲಾ ಅವತ್ತು ಕಿರಿಕರು ಇವತ್ತು ಹಿರಿಕರಾಗಿದ್ದಾರೆ. ಎಲ್ಲ ಹಿರಿಕರಿಗೂ ಕೂಡ ನಮ್ಮ ಸಿನಿಸ್ಪಾಟ್ ಚಾನಲ್ ಸಮಸ್ತ ವೀಕ್ಷಕರ ಕಡೆಯಿಂದ ತುಂಬ ಹೃದಯದ ಧನ್ಯವಾದ ನಿಮ್ಮೆಲ್ಲರಿಗೂ ಕೂಡ. ನಮಸ್ಕಾರ. ಬನ್ನಿ ವೀಕ್ಷಕರೇ, ಮತ್ತೆ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡ್ತಾ ಹೋಗೋಣ. 1978-79 ಆಸುಪಾಸಲ್ಲಿ, ಅಂದರೆ 78-79 ಆಸುಪಾಸಲ್ಲಿ ಆಗಿರುವಂಥದ್ದು, 43 ವರ್ಷದ ಕೆಳಗಡೆ ಶೂಟಿಂಗ್ ಆಗಿರುವಂಥದ್ದು, 1981 ರಿಲೀಸ್ ಆಗಿರುವಂಥದ್ದು ಸಿನಿಮಾ. ಇದೇ ಜಾಗದಲ್ಲಿ ಶೂಟ್ ಅಂಥದ್ದು. ನೋಡಿ ಆ ಗೋಡೆ ಎಲ್ಲ ನೋಡಿ ಎಷ್ಟು ದಪ್ಪ ಇದೆ. ಆದರೆ ಮನೆ ಒಳಗಡೆ ಮಾತ್ರ ಈ ಜಾಗದಲ್ಲಿ ಮಾಡಿಲ್ಲ, ಅದು ಬೇರೆ ಕಡೆ ಶೂಟ್ ಮಾಡಿದಾರಂತೆ. ನಿಜವಾಗ್ಲೂ ಆ ಜಾಗ ಗೊತ್ತಾಗಿ ಆ ಜಾಗ ಎಲ್ಲಿದೆ ಅಂತ ಗೊತ್ತಾದರೆ ಖಂಡಿತವಾಗ್ಲೂ ನೆಕ್ಸ್ಟ್ ಎಪಿಸೋಡಲ್ಲಿ ಅದನ್ನು ತೋರಿಸೋಂಥ ಪ್ರಯತ್ನ ಮಾಡ್ತೀನಿ ಮುಂದಿನ ಎಪಿಸೋಡ್ಗಳಲ್ಲಿ. ಆದರೆ ಮನೆ ಒಳಗಡೆ ಆ ಕಂಬ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅದು ಈ ಜಾಗ ಅಲ್ಲ ಅಂತ. ಅಂದರೆ ಈ ಮನೆಯ ಹೊರಭಾಗದಲ್ಲಿ ಮಾತ್ರ, ಅಂದರೆ ಈ ಭವನ ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದ ಭವನ ಇದು, ಈ ಭವನದ ಮುಂಭಾಗದಲ್ಲಿ ಮಾತ್ರ ಆ ಒಂದು ಸಿನಿಮಾಗಳ ದೃಶ್ಯವನ್ನು ಶೂಟ್ ಮಾಡಿರೋಂಥದ್ದು. ಬನ್ನಿ ಇಲ್ಲೂ ಕೂಡ ಮತ್ತೆ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡ್ತೀನಿ. ನೋಡಿ, ಶ್ರೀನಾಥ್ ಅವರು, ನಮ್ಮ ಪ್ರಣಯರಾಜ ಶ್ರೀನಾಥ್ ಅವರು ಊರಿನ ಜನಗಳನ್ನೆಲ್ಲ ಕರೆದು, ಬುದ್ಧಿ ಇಲ್ಲ ನಿಮಗೆ ಈಗ ನನಗೇನು ಮಾಡ್ತು ಇಲ್ಲೇ ಕಾರಲ್ಲಿ ಸುತ್ತಾಡಿದೆ ನಾನು ಅಂತ ಹೇಳಿಬಿಟ್ಟು ಹೋಗೋ ಅಂಥದ್ದು. ಮತ್ತೆ ವಾಪಸ್ಸು ಕಾರನ್ನು ತಿರುಗಿಸಿ ವಾಪಸ್ಸು ಇಲ್ಲಿಗೆ ತರಿಸ್ಕೊತಾರನ್ನ ಉಗ್ರೆಯವರು. ನೋಡಿ, ಅದೆಲ್ಲ ಇದೇ ಜಾಗದಲ್ಲೇ ಶೂಟ್ ಮಾಡಿರೋಂಥದ್ದು. ನಾನು ನಿಮಗೆ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನಮ್ಮ ಪ್ರಣಯರಾಜ ಶ್ರೀನಾಥ್ ಅವರು ಇದೇ ಜಾಗದಲ್ಲಿ ಬಂದು ಕಾರಿಂದ ಹೊರಗಡೆ ಬಿದ್ದು, ನೋಡಿ ಇಲ್ಲೇ ಇದೇ ಜಾಗದಲ್ಲೇ, ನೋಡಿ ಅಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ, ನೋಡಿ ಇದೇ ಜಾಗದಲ್ಲೇ ಉರುಳ್ಕೊಂಡು ನಮ್ಮ ಮಾಟಗಾರ ಉಗ್ರಯ್ಯನ ಕಾಲು ಬೀಳೋವಂಥದ್ದು. ಅಂದರೆ ನಮ್ಮ ಸುಂದರ್ ಕೃಷ್ಣ ಅರಸವ್ರಿಗೆ, ನೋಡಿ ಇದೇ ಓ ಮೆಟ್ಲುಗಳ ಮೇಲೆ ನಮ್ಮ ಸುಂದರ್ ಕೃಷ್ಣ ಅರಸವ್ರು ನಿಂತಿರ್ತಾರೆ. ಅವರ ಕಾಲಿಗೆ ನಮ್ಮ ಶ್ರೀನಾಥ್ ಅವರು, ಅಂದರೆ ಆ ಪಾತ್ರ, ಅವರು ಲಂಡನ್ ರಿಟರ್ನ್ ಆಗಿರ್ತಾರೆ. ಇದನ್ನ ಯಾವುದೂ ನಂಬ್ತಿರೋದಿಲ್ಲ ಅವರು ಆ ಸಿನಿಮಾದಲ್ಲಿ. ಅವರು
ನಮ್ಮ ಮಾಟಗಾರ ಉಗ್ರಯ್ಯವ್ರ ಕಾಲಿಗೆ ಬೀಳೋ ಅಂಥದ್ದು. ಆವಾಗ ನಮ್ಮ ಸುಂದರ ಕೃಷ್ಣಾರಸರು ಏನು ಹೇಳ್ತಾರೆ, ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಊರಿನ ಶ್ರೀಮಂತ ನಾಗಪ್ಪಯ್ಯವ್ರ ಮಕ್ಕಳು ಈ ಮಾಟಗಾರನ ಕಾಲಕ್ಕೆ ಬೀಳದ? ಇಲ್ಲ ದಣಿ, ಮೇಲ್ಕೆದೋಳಿ ಅಂತ ಹೇಳಿ ಶ್ರೀನಾಥ್ ಅವ್ರನ್ನ ಎಪ್ಪಿಸಿ ಒಂದು ರೀತಿ ವಿಡಂಬನೆಯಾಗಿ ಮಾತಾಡ್ತಾರೆ. ನೀವೇನಾದ್ರು ಕರೆದಿದ್ರೆ ಉರುಳು ಸೇವೆ ಮಾಡ್ಕೊಂಡು ನಿಮ್ಮ ಮನೆ ತನಕ ಬರ್ತಿದ್ನಲ್ಲ ಅಂತೆಲ್ಲ ಹೇಳ್ತಾರೆ. ನೀನೇನ ಮಾಟಗಾರ ಉಗ್ರಯ್ಯ ಅಂತ ಹೇಳಿದಾಗ ಹೌದು ಅಂತ ಹೇಳ್ತಾರೆ. ಆ ನಗು ಮಾತ್ರ ಕುಹಕದ ನಗು, ಅದ್ಭುತ ನೋಡಿ. ಇದೇ ಜಾಗದಲ್ಲಿ ಅದನ್ನೆಲ್ಲ ಶೂಟ್ ಮಾಡಿರೋವಂಥದ್ದು. ಕೈಗೆ ಬೇಡಿನ ತೊಡಿಸ್ತೀನಿ ಅಂದಾಗ ಈ ಚೌಡಿಯ ಮಗ ಉಗ್ರಯ್ಯಂಗೆ ಬೇಡಿ ತೊಡಿಸೋ ಮಗ ಇನ್ನೂ ಯಾರು ಹುಟ್ಟಿಲ್ಲ ಅಂತ ಜಂಬ ಕೊಚ್ಕೊತಾರೆ. ಅದಾವಾಗ ಶ್ರೀನಾಥ್ ಅವ್ರಿಗೆ ಆ ಉಗ್ರಯ್ಯವರ ಶಕ್ತಿ ಗೊತ್ತಿರೋದಿಲ್ಲ. ಅದು ಒಳ್ಳೆ ಶಕ್ತಿನೇ ಅದು ಒಂದು, ಆದರೆ ಏನು ಮಾಡ್ತೀರೋ ಅದನ್ನು ಕೆಟ್ಟದಕ್ಕೆ ಬಳಸಿದಾಗ ಆ ಒಂದು ಶಕ್ತಿ ಕುಗ್ಗೋಗುತ್ತೆ. ಯಾವುದೇ ಒಳ್ಳೆ ಶಕ್ತಿ ಆದರೂ ಕೂಡ ಸಮಾಜಮುಖಿಯನ್ನು ಕೆಲಸಗಳಾಗಬೇಕು. ಆದರೆ ಉಗ್ರಯ್ಯವರು ಇಲ್ಲಿ ಅದನ್ನು ಕೆಟ್ಟದಕ್ಕೆ ಬಳಸ್ಕೊಂಡಿರ್ತಾರೆ. ಹಾಗಾಗಿ ಅವರು ಈ ಚಿತ್ರದಲ್ಲಿ ಸೋಲ್ತಾರೆ. ಅದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡೇ ಇರ್ತೀರ. ಆದರೆ ಅದು ಫ್ರೇಮ್ ಟು ಫ್ರೇಮ್ ಇದೇ ಜಾಗದಲ್ಲೇ ಆ ಒಂದು ದೃಶ್ಯನೆಲ್ಲ ಶೂಟ್ ಮಾಡಿರೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಕಾಲಲ್ಲಿ ಹೋದ ತಕ್ಷಣ ವಾಪಸ್ ಹೋಗಿ ಕಾರಲ್ಲಿ ಕೂತ್ಕೊಳ್ಳೋವಂಥದ್ದು, ಮತ್ತು ಅವ್ರನ್ನ ಅಲ್ಲಿಂದ ತೊಗೊಂಡೋಗಿ ಮನೆಗೆ ಬಿಟ್ಬಿಡ್ತಾರೆ ನೋಡಿ. ಇದೇ ಜಾಗದಲ್ಲೇ ಆ ಒಂದು ದೃಶ್ಯಗಳನ್ನೆಲ್ಲ ಶೂಟ್ ಮಾಡಿರೋವಂಥದ್ದು ನೋಡಿ. ಅಲ್ಲಿ ದೇವ್ರನ್ನ ಮೆರೆಸ್ಕೊಂಬರ್ತಾರೆ, ವೀರಾಂಜನೇಯ ಸ್ವಾಮಿನ ಮೆರೆಸ್ಕೊಂಬರ್ತಾರೆ. ಮೆರೆಸ್ಕೊಂಬರೋಂಥ ಸಮಯದಲ್ಲಿ ಅವ್ರ ಮೇಲೆಲ್ಲ ಕಲ್ಲೆಲ್ಲ ಬೀಳುತ್ತೆ ನೋಡಿ. ಅದೆಲ್ಲ ಇದೇ ಜಾಗದಲ್ಲೇ ಇದೇ ರಸ್ತೆಯಲ್ಲೇ ಅದನ್ನೆಲ್ಲ ಶೂಟ್ ಮಾಡಿರೋದು ನೈಟ್ ವರ್ಷನಲ್ಲಿ. ಮನೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ. ಆವತ್ತು ಎಷ್ಟು ಕಂಡೀಷನ್ ಆಗಿದೆಯೋ ಇವತ್ತು ಅಷ್ಟೇ ಕಂಡೀಷನಲ್ಲಿದೆ ಮನೆ. ತುಂಬ ಚೆನ್ನಾಗಿ ಪೇಂಟ್ ಗಿಂಟೆಲ್ಲ ಹೊಡೆದು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಯಾಕೆಂದರೆ ದೇವಸ್ಥಾನದ ಟ್ರಸ್ಟಿಂದಲ್ವಾ. ಹಾಗಾಗಿ ನೋಡಿ ಇಲ್ಲೊಂದು ರತ್ನಗಂಬಳಿಯನ್ನು ಆರಿಸಿ ಉಗ್ರಯ್ಯವ್ರನ್ನ ಕರೆಸಿ ಆ ಪಲ್ಲಕ್ಕಿಲ್ ಕೂಣಿಸಿ ಉಗ್ರಯ್ಯವರ ಕಾಲು ತೊಳೆದ ನೀರನ್ನ ಊರಿಗೆಲ್ಲ ಚುಮ್ಕಿಸ್ತಾ ಊರಿಗೆಲ್ಲ ಒಳ್ಳೇದಾಗಲಿ ಅಂತ ಆ ಪಲ್ಲಕ್ಕಿಲ್ಲಿ ಉಗ್ರಯ್ಯವ್ರನ್ನ ಕುಣಿಸ್ಕೊಂಡು ಊರು ತುಂಬ ಮೆರೆಸೋವಂಥ ದೃಶ್ಯನೆಲ್ಲ ಇದೇ ಜಾಗದಲ್ಲಿ ಶೂಟ್ ಮಾಡಿರೋದು. ಪ್ರತಿಯೊಂದು ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಅದನ್ನು ನೋಡ್ತಾ ಇದ್ದೀರಾ, ಎಂಜಾಯ್ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ. ಇಲ್ಲಿಂದನೇ ಪಲ್ಲಕ್ಕಿಯನ್ನು ಎತ್ಕೊಂಡು ಹೋಗೋವಂಥದ್ದು ಇದೇ ರಸ್ತೆಯಲ್ಲಿ ಅದನ್ನೆಲ್ಲ ಶೂಟ್ ಮಾಡಿರೋವಂಥದ್ದು ವೀಕ್ಷಕರೇ. ಈ ರೀತಿ ಪಲ್ಲಕ್ಕಿಯಲ್ಲಿ ಬರೋವಂಥ ಉಗ್ರಯ್ಯವ್ರನ್ನ ಕಂಡು ನಮ್ಮ ಪ್ರಣಯರಾಜ ಶ್ರೀನಾಥ್ ಅವ್ರಿಗೆ ಕೋಪ ಬರುತ್ತೆ. ಈ ರೀತಿ ಮೋಡಿಯನ್ನು ಮಾಡ್ತಾನೆ ಈ ಮನುಷ್ಯ ಅಂಥೇಳಿ ಆವಾಗ ವೀರಾಂಜನೇಯನ ಅನುಗ್ರಹದ ಮೇರೆಗೆ ಇವ್ರನ್ನ ಪೈಪೋಟಿಗೆ ಕರೆದು ಆ ಮೋಡಿ ವಿದ್ಯೆಯನ್ನು ಸೋಲಿಸ್ತಾರೆ. ಇವ್ರು ಕೊಟ್ಟ ಏಟಿಗೆ ಎದರೇಟನ್ನು ಊರಿನ ಮುಂಭಾಗದಲ್ಲಿ ಆಂಜನೇಯ ದೇವಸ್ಥಾನದ ಹತ್ರ ಕೊಡ್ತಾರೆ. ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀನಿ ಬನ್ನಿ ವೀಕ್ಷಕರೇ. ಆ ಚಿತ್ರದಲ್ಲಿ ಒಂದು ಸವಾಲನ್ನು ಹಾಕ್ತಾರೆ ಶ್ರೀನಾಥ್ ಅವರು, ಸವಾಲನ್ನು ಹಾಕ್ತಾರೆ ಸುಂದರ ಕೃಷ್ಣ ಅರಸ್ ಅವ್ರಿಗೆ, ಅಂದರೆ ಉಗ್ರಯ್ಯನವ್ರಿಗೆ. ಆ ದೃಶ್ಯವನ್ನು ನೋಡಿ ಇದೇ ಜಾಗದಲ್ಲೇ ಶೂಟ್ ಮಾಡಿರೋವಂಥದ್ದು. ಅದ್ರ ಬಗ್ಗೆ ನಮ್ಮ ಸ್ಥಳೀಯರು ಶ್ರೀನಿವಾಸ್ ಅವರವರು ಮಾಹಿತಿ ಕೊಡ್ತಾರೆ ನೋಡಿ ಸರ್. ಅದರಲ್ಲಿ ಆ ಒಂದು ಸವಾಲನ್ನು ಹಾಕಿ ಆ ಒಂದು ಪಂದ್ಯ ನಡೆಸ್ತಾರಲ್ಲ ಸರ್, ಅದು ಯಾವ ಜಾಗದಲ್ಲಿ ನಡೆಯೋದು ಸರ್? ಈ ಜಾಗದಲ್ಲಿ ಅಂತ ಹೇಳಿದ್ರು. ಅದೇ ಶ್ರೀನಾಥ್ ಅವರು ದೇವಸ್ಥಾನದ ಕಡೆ ಕೂತಿರ್ತಾರೆ, ಆ ಉಗ್ರಯ್ಯನವರು ಮರದ ಕಡೆ ಇರ್ತಾರೆ ಅಲ್ವಾ? ಮಾಡಿದ್ದು. ನೀವಾಗ ಶೂಟಿಂಗ್ ಎಲ್ಲ ನೋಡಿದಿರಾ ಸರ್? ಇಲ್ಲ, ನಾವು ಸಣ್ಣ ಹುಡುಗಳು ಅವಾಗೆಲ್ಲ ಪೂರ್ತಿ ಮಕ್ಕಳು ಅವಾಗೆಲ್ಲ ಹೇಳೋ ಪೂರ್ತಿ ಅಲ್ಲವಾ? ಪೂರ್ತಿ ಎಲ್ಲ ಇದು ಮೇನ್ ಸರ್ಕಲ್ ನೋಡಿ, ಹಿಂದೆಗಡೆ ಗೋಡೆ ಎಲ್ಲ ಹಂಗೆ ಇದೆ, ಚಿತ್ರ ಎಲ್ಲ ಹಂಗೆ ಇದೆ. ಹೌದು ಹೌದು. ವೀಕ್ಷಕರೇ, ಈ ಒಂದು ಸ್ಥಳಕ್ಕೆ ಬಂದು ನಿಡ್ಗಟ್ಟದಲ್ಲಿ ಶೂಟಿಂಗ್ ಮಾಡ್ಲಿಕ್ಕೆ ಮತ್ತು ಆ ಜಾಗ ಎಲ್ಲ ಇದೆ ಸರ್, ಬನ್ನಿ ಶೂಟ್ ಮಾಡಿ ಅಂತ ಹೇಳಿದವರು ನಮ್ಮ ಶ್ರೀನಿವಾಸ್ ಸರ್ ಅವರು. ಅವ್ರಿಗೆ ನಮ್ಮ ಸಿನಿ ಸ್ಪಾಟ್ ವೀಕ್ಷಕರ ಕಡೆಯಿಂದ ತುಂಬು ಹೃದಯದ ಧನ್ಯವಾದ ಸರ್. ವೀಕ್ಷಕರೇ, ಇದು ನಿಡ್ಗಟ್ಟದಲ್ಲಿರುವಂತಹ ವೀರಾಂಜನೇಯ ಸ್ವಾಮಿ ಸನ್ನಿಧಿ. ಸಮಯಾದಾಗ ಬಂದು ವೀರಾಂಜನೇಯನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ.